ಇಂಟರ್ಪೋಲ್ ಇಂಟರ್ಪೋಲ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು ಪ್ಯಾರಿಸ್ ವಿಯೆನ್ನ ನ್ಯೂಯಾರ್ಕ್ ಲಿಯಾನ್ ಇಂಟರ್ಪೋಲ್ನ ಕೇಂದ್ರ ಕಚೇರಿ ಲಿಯಾನ್ನಲ್ಲಿ ಕಂಡುಬರುತ್ತದೆ ಒಂದೇ ಮಾತರಂ ಒಂದೇ ಮಾತರಂ ಗೀತೆ ಮೊದಲ ಬಾರಿಗೆ ಆಡಿದ್ದು ಯಾವಾಗ ಮೊಟ್ಟ ಮೊದಲ ಬಾರಿಗೆ ಒಂದೇ ಮಾತರಂ ಗೀತೆಯನ್ನು ಆಡಿದ್ದು ಯಾವಾಗ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಯಾವ ಅಧಿವೇಶನದಲ್ಲಿ ಅಂತ ಕೇಳಿದ್ರೆ ಕಲ್ಕತ್ತಾ ಅಧಿವೇಶನದಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರ ಕಲ್ಕತ್ತಾ ಅಧಿವೇಶನದಲ್ಲಿ ಒಂದೇ ಮಾತರಂ ಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಆಡಲಾಯಿತು ಭಾರತದ ರಾಜ್ಯಸಭೆಯ ಮೊದಲ ಚೇರ್ಮನ್ ಯಾರು ಪ್ರಶ್ನೆ ಈ ರೀತಿಯನ್ನು ಕೇಳಬಹುದು ಅಂದರೆ ಭಾರತ ಉಪರಾಷ್ಟ್ರಪತಿ ಅಂದ್ರೂ ಕೂಡ ಒಂದೇ ಭಾರತದ ರಾಜ್ಯಸಭೆಯ ಮೊದಲ ಚೇರ್ಮನ್ ಅಂದ್ರೂ ಕೂಡ ಒಂದೇ ಭಾರತದ ರಾಜ್ಯಸಭೆಯ ಮೊದಲ ಚೇರ್ಮನ್ ಎಸ್ ರಾಧಾಕೃಷ್ಣನ್ ಅವರು ಆಗಿದ್ದರು ಗಾಳಿಯಿಂದ ಗಾಳಿಗೆ ಸಿಡಿಸಬಹುದಾದ ಭಾರತದ ಕ್ಷಿಪಣಿ ಯಾವುದು ಅಂದರೆ ಏರ್ ಟು ಏರ್ ಮಿಸೈಲ್ ವಿಚಮಾಂಗ್ ದ ಫಾಲೋವಿಂಗ್ ಈಸ್ ದ ಇಂಡಿಯನ್ ಏರ್ ಟು ಏರ್ ಮಿಸೈಲ್ ಅಸ್ತ್ರ ಇದು ಗಾಳಿಯಿಂದ ಗಾಳಿಗೆ ಸಿಡಿಸಬಹುದಾದ ಭಾರತದ ಕ್ಷಿಪಣಿ ಅಲಿಪ್ತ ನೀತಿ ಚಳುವಳಿಯ ಅಂದರೆ ನ್ಯಾಮ್ ಅಂತ ಏನು ಕರಿತೀವಿ ಇದನ್ನು ಕನ್ನಡದಲ್ಲಿ ನಾವು ಅಲಿಪ್ತ ನೀತಿ ಚಳುವಳಿ ಅಂತ ಕರಿತೀವಿ ಈ ಅಲಿಪ್ತ ನೀತಿ ಚಳುವಳಿಯ ಕುರಿತು ಸರಿಯಾದ ಹೇಳಿಕೆ ಆರಿಸಿರಿ ತೃತೀಯ ಜಗತ್ತಿನ ಪರವಾದ ನಿಲುವುಗಳಿಗೆ ನ್ಯಾಮ್ ಅಗತ್ಯವಿದೆ ಅಲಿಪ್ತ ನೀತಿ ಚಳುವಳಿ ನ್ಯಾಮ್ನ ಉದ್ದೇಶ ಅಥವಾ ಉಪಯೋಗ ಏನು ಅಂದರೆ ತೃತೀಯ ಜಗತ್ತಿನ ಪರವಾದ ನಿಲುವುಗಳಿಗೆ ನ್ಯಾಮ್ನ ಅಗತ್ಯ ನಮಗಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಸದಸ್ಯತ್ವ ಹೊಂದಿರುವ ದೇಶಗಳ ಸಂಖ್ಯೆ ಎಷ್ಟು ಜನರಲ್ ಅಸೆಂಬ್ಲಿ ಅಂತ ಕರಿತೀವಿದ್ನಾ ಜನರಲ್ ಅಸೆಂಬ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಸದಸ್ಯತ್ವ ಹೊಂದಿರುವ ದೇಶಗಳ ಸಂಖ್ಯೆ ನೂರ ತೊಂಬತ್ಮೂರು ಒನ್ ನೈಂಟಿ ತ್ರೀ ಲೆಕ್ಸಿಕಾಲಜಿ ಎಂಬುದು ಏನು ಲೆಕ್ಸಿಕಾಲಜಿ ಪದಕೋಶ ಸಂಬಂಧಿ ಶಾಸ್ತ್ರ ಪದಕೋಶ ಸಂಬಂಧಿ ಶಾಸ್ತ್ರಕ್ಕೆ ನಾವು ಲೆಕ್ಸಿಕಾಲಜಿ ಎಂದು ಕರೆಯುತ್ತೇವೆ ಜಿ ಇದನ್ನು ಮಾಡುವುದು ಯಾವುದರ ಪರೀಕ್ಷೆಗೆ ಜಿಯನ್ನು ಮೆದುಳಿನ ಪರೀಕ್ಷೆಯಲ್ಲಿ ಬಳಸುತ್ತಾರೆ ಟೆಲಿಗ್ರಾಫನ್ನು ಕಂಡುಹಿಡಿದವರು ಯಾರು ಗ್ರಹಂಬೆಲ್ ಸ್ಯಾಮುವಲ್ ಮೂರ್ಸ್ ಜೆಎಲ್ ಬೇರ್ಡ್ ಟೆಲಿಗ್ರಾಫ್ ಟೆಲಿಗ್ರಾಫನ್ನು ಕಂಡುಹಿಡಿದ ವ್ಯಕ್ತಿ ವಿಜ್ಞಾನಿ ಸ್ಯಾಮುವಲ್ ಮೂರ್ಸ್ ಗಡಿನಾಡ ಗಾಂಧಿ ಎಂದು ಕರೆಯಲ್ಪಡುವುದು ಯಾರನ್ನು ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಗಡಿನಾಡ ಗಾಂಧಿ ಎಂದು ಕರೆಯುತ್ತಾರೆ ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನು ಒಲಂಪಿಕ್ಸ್ನಲ್ಲಿ ಏಷ್ಯಾವನ್ನು ಪ್ರತಿಪಾದಿಸುವ ಬಣ್ಣ ಯಾವುದು ಈ ಕೆಳಗಿನ ಯಾವ ಬಣ್ಣ ಏಷ್ಯಾವನ್ನು ಪ್ರತಿಪಾದಿಸುತ್ತದೆ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಹಳದಿ ಈ ಕೆಳಗಿನ ಯಾವುದು ಪರಿವರ್ತಿತ ಕಾಂಡವಾಗಿದೆ ಇಂಗ್ಲೀಷಲ್ಲಿ ಏನಂತೀವಿ ಮಾಡಿಫೈಡ್ ಸ್ಟೆಮ್ ಈ ನಾಲ್ಕರಲ್ಲಿ ಯಾವುದು ಮಾಡಿಫೈಡ್ ಸ್ಟೆಮ್ ಆಲೂಗಡ್ಡೆ ನೇತ್ರದಾನದಲ್ಲಿ ದಾನಿಯ ಕಣ್ಣಿನ ಯಾವ ಭಾಗವನ್ನು ನಾವು ಬಳಸಿಕೊಳ್ಳುತ್ತೇವೆ ಅಂದರೆ ನೇತ್ರದಾನ ಮಾಡ್ತಾರಲ್ಲ ನೇತ್ರದಾನ ಮಾಡಿದಾಗ ಕಣ್ಣಿನ ಯಾವ ಭಾಗವನ್ನು ಉಪಯೋಗಿಸಿಕೊಳ್ಳುತ್ತಾರೆ ಕಾರ್ನಿಯಾ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯುವುದರಿಂದ ಕೃಷಿ ಭೂಮಿಯ ಫಲವತ್ತತೆಯನ್ನು ವೃದ್ಧಿಸಬಹುದು ಈ ನಾಲ್ಕರಲ್ಲಿ ಯಾವ ಬೆಳೆಯನ್ನು ಬೆಳೆಯುವುದರಿಂದ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಬಹುದು ಹೆಸರುಕಾಳು ಹೆಸರುಕಾಳುವನ್ನು ಬೆಳೆಯುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಯಾವುದು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೆಯಿತು ಎರಡನೇದು ಸಾವಿರದ ಒಂಬೈನೂರ ಮೂವತ್ತೊಂದು ಮೂರನೇ ದುಂಡು ಮೇಜಿನ ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತೆರಡು ಪ್ರಸಿದ್ಧವಾದ ದೇವಾಲಯ ಲಿಂಗರಾಜು ದೇವಾಲಯ ಇದು ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ ಲಿಂಗರಾಜು ದೇವಾಲಯ ತಂಜಾವೂರು ಪುರಿ ಗ್ವಾಲಿಯರ್ ಭುವನೇಶ್ವರ್ ಲಿಂಗರಾಜು ದೇವಾಲಯ ಒಡಿಸ್ಸಾದ ಭುವನೇಶ್ವರದಲ್ಲಿ ಕಂಡುಬರುತ್ತದೆ ಬುದ್ಧನು ಪ್ರಥಮ ಪ್ರವಚನ ನೀಡಿದ ಸ್ಥಳ ಯಾವುದು ಸಾಂಚಿ ಗಯಾ ಲುಂಬಿನಿ ಸಾರನಾಥ ಬುದ್ಧ ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥದಲ್ಲಿ ನೀಡುತ್ತಾನೆ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದವನು ಯಾರು ಗುಂಡು ಹಾರಿಸಲು ಕಾರಣನಾದ ವ್ಯಕ್ತಿ ಅಥವಾ ಗವರ್ನರ್ ಜನರಲ್ ಯಾರು ಡಯರ್ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣದ ವ್ಯಕ್ತಿ ಯಾರು ಜನರಲ್ ಡಯರ್ ಮಹಾತ್ಮ ಗಾಂಧೀಜಿಯವರು ದಂಡಿಯಾತ್ರೆಯನ್ನು ಆರಂಭಿಸಿದ ವರ್ಷ ಯಾವುದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆರಡು ದಂಡಿಯಾತ್ರೆಯನ್ನು ಆರಂಭಿಸಿದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭಾರತದ ನಾಗರಿಕ ಸೇವೆಯ ಪಿತಾಮಹ ಯಾರು ಫಾದರ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸಸ್. ಲಾರ್ಡ್ ಕಾರ್ನ್ ವಾಲೀಸ್ ರುದ್ರಭಟ್ಟನು ಬರೆದಂತಹ ಕೃತಿ ಯಾವುದು ಮಿತಾಕ್ಷರ ಸಂಹಿತೆ ಜಗನ್ನಾಥ ವಿಜಯ ಲೋಕೋಪಕಾರ ಯಶೋಧರ ಚರಿತ್ರೆ ರುದ್ರಭಟ್ಟನು ಬರೆದ ಕೃತಿ ಜಗನ್ನಾಥ ವಿಜಯ ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದು ಪಡೆದಂತಹ ಒಡೆಯರು ಯಾರು ಕರ್ನಾಟಕದ ಚಕ್ರವರ್ತಿ ಚಿಕ್ಕದೇವರಾಜ ಒಡೆಯರು ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರು ಸ್ಥಳೀಯ ಸರ್ಕಾರಗಳ ಪಿತಾಮಹ ಲಾರ್ಡ್ ರಿಪ್ಪನ್ ಲಾರ್ಡ್ ರಿಪ್ಪನ್ ಕನ್ಫ್ಯೂಸ್ ಆ ಲಾರ್ಡ್ ರಿಪ್ಪನ್ ಬ್ರಿಟನ್ ಪಾರ್ಲಿಮೆಂಟಿಗೆ ಆಯ್ಕೆಯಾದಂತಹ ಭಾರತೀಯ ವ್ಯಕ್ತಿ ಯಾರು ಬ್ರಿಟನ್ ಪಾರ್ಲಿಮೆಂಟಿಗೆ ಆಯ್ಕೆಯಾದಂತಹ ಭಾರತೀಯ ವ್ಯಕ್ತಿ ದಾದಾಬಾಯಿ ನವರೋಜಿ ವೈಸಳರ ರಾಜಧಾನಿ ಯಾವುದು ಹಳೇಬೀಡು ಕಂಚಿ ಕಲ್ಯಾಣ ತಂಜಾವೂರು ವೈಸಳರ ರಾಜಧಾನಿ ಹಳೇಬೀಡು ಮ್ಯಾಕ್ ಮೋಹನ್ ರೇಖೆ ಯಾವ ರಾಷ್ಟ್ರಗಳ ಮಧ್ಯೆ ಬರುತ್ತದೆ ಭಾರತ ಮತ್ತು ಅಫ್ಘಾನಿಸ್ತಾನ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಚೀನಾ ಭಾರತ ಮತ್ತು ಮಯನ್ಮಾರ್ ಮ್ಯಾಕ್ ಮೋಹನ್ ರೇಖೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ